ಇಲ್ಲಿ ಉತ್ತರ ಕನ್ನಡ ಮತ್ತು ಹಾವೇರಿ ಜಿಲ್ಲೆ ಅವರ ಒಂದು ಕಣ್ಣಿನ ತಪಾಸಣೆ ಮಾಡಿಸಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಿಗೆ ಅವರಿಗೆ ಕಣ್ಣಿನ ಇದು ಕನ್ನಡಕದ ಅವಶ್ಯಕತೆ ಇದೆಯಾ ಸ್ಪೆಕ್ಟಿಕಲ್ಸ್ ಅದನ್ನು ಕೊಡಿಸುವಂಥದ್ದು ಏನಾದರೂ ಬೇರೆ ಕರೆಕ್ಷನ್ಸ್ ಮಾಡಬೇಕಾಗಿದೆ ಅದನ್ನು ಉಚಿತವಾಗಿ ಮಾಡಿಸುವಂಥದ್ದು ಸರ್ಜರಿಗಳೇನಾದರೂ ಆಗಬೇಕಾಗಿದೆ ಅದನ್ನು ಮಾಡಿಸುವಂಥದ್ದು ಬೇರೆ ಏನೇನಾದರೂ ಅವರಿಗೆ ಟ್ರೀಟ್ಮೆಂಟ್ ಕಣ್ಣಿನ ಬೇರೆ ರೋಗಗಳಿದೆ ಅದನ್ನು ಎಲ್ಲವನ್ನು ಕೂಡ ಫ್ರೀಯಾಗಿ ಪ್ರತಿಯೊಂದು ಮನೆ ಪ್ರತಿಯೊಂದು ವ್ಯಕ್ತಿ ಚಿಕ್ಕ ಮಕ್ಕಳಿಗೆ ಬರೋದಿಲ್ಲ ನಾರ್ಮಲಿ ಅವರಿಗೆ ಕಣ್ಣಿನ ತೊಂದರೆ ಇಲ್ಲ ಅದು ಅದನ್ನು ನೋಡ್ತೀವಿ ಏನಾದರೂ ಕೇಳ್ಕೊಳ್ತೀವಿ ಅವ್ರಿಗೆ ತೊಂದರೆ ಇದೆಯಾ ಇಲ್ವಾ ಅಂತ ಆದರೆ ಟೆಸ್ಟ್ ಮಾತ್ರ ಕಣ್ಣಿನ ಅವ್ರಿಗೆ ದೃಷ್ಟಿ ಚೆನ್ನಾಗಿದೆಯಾ ಇಲ್ವಾ ಅದೆಲ್ಲ ಕೂಡ ಟೆಸ್ಟಿಂಗು ಮಾಡಿಸ್ತಾರೆ ಸೊ ಎಂಟೈರ್ ಪಾಪ್ಯುಲೇಷನ್ ಆಫ್ ದ ಡಿಸ್ಟ್ರಿಕ್ಟ್ ಇಲ್ಲಿ ಉತ್ತರ ಕನ್ನಡ ಮತ್ತು ಹಾವೇರಿ ಇದು ಸಂಬಂಧ ಏನು ಸಂಬಂಧ ಆಬ್ವಿಯಸ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸು ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಿಗೆ ಹೋಗುವಂಥ ನೆಸಿಟಿ ಇರೋದಿಲ್ಲ ಈಗ ಒಂದು ಹಳ್ಳಿಗೆ ಹೋದರೆ ಎಲ್ಲ ಮನೆ ಮಾಡೇ ಮಾಡ್ತೀವಿ ಬೆಳಗಾವಿ ನಗರದಲ್ಲಿ ಬಂದಾಗ ಬಹುಶಃ ನಾವು ಎಲ್ಲ ಅಂಥ ಪ್ರದೇಶಗಳಿಗೆ ಹೋಗುವಂಥ ಅವಶ್ಯಕತೆ ಅಷ್ಟು ಇರೋದಿಲ್ಲ ಅದೇ ಬೇರೆ ಕಡೆ ಅದರಲ್ಲೇ ಚೆಕ್ ಮಾಡ್ತೀವಿ ಸೊ ಆಶಾ ಕಿರಣ ಗೃಹ ಆರೋಗ್ಯ ಈ ಎರಡು ಇದು ಈ 8 ಜಿಲ್ಲೆ ಒಟ್ಟು ರಾಜ್ಯದಲ್ಲಿ 16 ಜಿಲ್ಲೆ ಕವರ್ ಆಗ್ತೀವಿ ಬೇರೆ ಬೇರೆ ಮಾಡಿದ್ದೀವಿ ಇದೆಲ್ಲ ಮುಂದಿನ ವರ್ಷಕ್ಕೆ ಅದೆಲ್ಲ ಕನ್ವರ್ಜ್ ಆಗಿ ಅದೆಲ್ಲ ಎಲ್ಲ ಬೇರೆ ಬೇರೆ ಜಿಲ್ಲೆಗಳು ಕೂಡ ತೊಗೊಳ್ತೀವಿ ಆಮೇಲೆ ಮುಖ್ಯವಾಗಿ ಏನು ಈ ಜಿಲ್ಲೆ ಈ ಭಾಗಕ್ಕೆ ಕೊಡೋದಕ್ಕೆ ತೀರ್ಮಾನ ಮಾಡಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇನ್ನೊಂದು ಏನಂದರೆ ಮುಖ್ಯಮಂತ್ರಿಗಳಿಗೆ ಎಲ್ಲ ಕಡೆ MRI ಸೆಂಟರ್ಸ್ MRI ಫೆಸಿಲಿಟಿ ಇರಬೇಕು ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಗಳು ಕೂಡ MRI ಉಚಿತವಾಗಿ ನಮ್ಮ ಜನತೆಗೆ ಸಿಗಬೇಕು ಅಂತ ಒಂದು ಅವ್ರಿಗೆ ನಮಗೆ ಆದೇಶ ಮಾಡಿದರು ಅದನ್ನು ಕೂಡ ಅಪ್ರೂವಲ್ ತೊಗೊಂಡಿದ್ವಿ ಸೊ ಈಗ ರಾಜ್ಯದಲ್ಲಿ ಒಟ್ಟು 14 ಕಡೆ ಬಾಕಿ ಇತ್ತು ಏನು MRI ಸ್ಕ್ಯಾನ್ ಇಲ್ಲದೇ ಇರತಕ್ಕಂಥ ನಮ್ಮ ತಾಲೂಕು ಜಿಲ್ಲಾ ಆಸ್ಪತ್ರೆಗಳು ಇನ್ನು ಕೆಲವು ಕಡೆ ಎಲ್ಲ ಜಿಲ್ಲಾ ಆಸ್ಪತ್ರೆಗಳು ಈಗ ಮೆಡಿಕಲ್ ಕಾಲೇಜ್ಗೆ ಹೋಗಿದೆ ಅದನ್ನು ನಾವು ಮುಟ್ತಾ ಇಲ್ಲ ಈಗ ಬೆಳಗಾವಿ ಇಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಸೊ ಅವರೇ ಮಾಡ್ಕೊಳ್ತಾರೆ ಸೊ ಈ ಭಾಗದಲ್ಲಿ ನಾವು ಬಾಗಲಕೋಟೆ ಧಾರವಾಡ ಹಾವೇರಿ ಮತ್ತು ಬೆಳಗಾವಿಯಲ್ಲಿ ಯಾಕೆ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಇಲ್ಲಿಗೆ ಒಂದು ಎಕ್ಸೆಪ್ಷನ್ ಮಾಡಿದ್ದೀವಿ ಚಿಕ್ಕೋಡಿ ತೊಗೊಂಡಿದ್ದೀವಿ ಇದು ಜಿಲ್ಲಾ ಆಸ್ಪತ್ರೆಗೆ ಮಾತ್ರ ಕೊಡಬೇಕು ಅಂತ ಆದರೆ ಇದು ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಚಿಕ್ಕೋಡಿಗೆ ಕೊಡಬೇಕು ಅಂತ ಮಾಡ್ಕೊಂಡಿದ್ದೀವಿ ಸೊ ಈ ಜಿಲ್ಲೆಗೆ ಚಿಕ್ಕೋಡಿ ಈ ಭಾಗದಲ್ಲಿ ಒಟ್ಟು 4 ಆಸ್ಪತ್ರೆಗಳಿಗೆ ಎಲ್ಲ ನಮ್ಮ ಜನರಿಗೆ MRIಯನ್ನು ಉಚಿತವಾಗಿ ಕೊಡ್ತಕ್ಕಂಥದ್ದು ಕೂಡ ಮಾಡಿದ್ವಿ ಇನ್ನೊಂದು 2 ತಿಂಗಳಲ್ಲಿ ಅದನ್ನು ರೋಲ್ ಔಟ್ ಮಾಡ್ತೀವಿ ಒಂದು 2 ಮಂತ್ಸಲ್ಲೇ ಅದನ್ನು ರೋಲ್ ಔಟ್ ಮಾಡ್ತೀವಿ ಟೆಂಡ್ರನ್ನು ಫೈನಲ್ ಮಾಡಿ ಎಲ್ಲ ಕಡೆ ಸ್ಕ್ಯಾನಿಂಗ್ ಮಾಡೋದಕ್ಕೆ ಫ್ರೀ ಸ್ಕ್ಯಾನಿಂಗ್ ಮಾಡೋದಕ್ಕೆ ಮಾಡ್ಕೊಡ್ತೀವಿ ಅದೊಂದು ಈ ಭಾಗಕ್ಕೆ ಮಾಡ್ತಾ ಇರ್ತಕ್ಕಂಥ